Let me start. It's all 2015 paper. Clear? So everybody have question paper? Yes, sir. Everybody have? Yes, sir. Okay, look at the first one. So first one? Sir, D. The answer is? D. First one, D. So odd man out. ಸೊ ಇದರ ನಾಲ್ಕಲ್ಲಿ ಯಾವುದು ಡಿಫ್ರೆಂಟ್ ಇರುತ್ತೆ ಅದನ್ನ ಚೆಕ್ ಮಾಡ್ಬೇಕು ಕರೆಕ್ಟಾ ಸೊ ಡಿ ಸೆಕೆಂಡ್ ಒನ್ ಸೆಕೆಂಡ್ ಒನ್ ಡಿ ಎಸ್ ರೈಟ್ ಸೆಕೆಂಡ್ ಒನ್ ಡಿ ಎಲ್ಲ ಪ್ಲಸ್ ಒಳಗಿದೆ ಅಲ್ಲಿ ಮಾತ್ರ ಇಂಟು ಇದೆ ಸೊ ಡಿ ಥರ್ಡ್ ಒನ್ ಥರ್ಡ್ ಒನ್ ಡಿ ಯಾಕೆಂದ್ರೆ ಇಲ್ಲಿ ಕಾರ್ನರ್ ಎಲ್ಲ ಮಾರ್ಕ್ ಇದೆ ಬಟ್ ದಟ್ ಈಸ್ ಸ್ಟ್ರೈಟ್ ಸೊ ಟ್ರೈಂಗಲ್ ಶೇಪ್ ಅಲ್ಲಿ ಫೋರ್ತ್ ಒನ್ ಫೋರ್ತ್ ಒನ್ ಡಿ ಯಾಕೆ ಎಲ್ಲ ಹೊರಗಡೆ ಇದೆ ಅದು ಮಾತ್ರ ಒಳಗಿದೆ ರೈಟ್ ಡನ್ ಸಿ ಎಸ್ ರೈಟ್ 18th ಯೆಸ್ ಯೆಸ್ ಯೆಸ್
ಸೊ ಇವಾಗ ನೋಡ ಕರೆಕ್ಟ್ ಇಡು ಇದು ತಗೋ ಇವಾಗ ಇದು ಕೆಳಗಡೆ ಟೇಕ್ ದಿಸ್ ಆರೋ ಮಾರ್ಕ್ ನೋಡ ಯಾರ ಇಲ್ಲಿರೋದು ಈ ಕ್ರಾಸ್ ಇಲ್ಲೋ ಇದು ಕರೆಕ್ಟ ಹಾಗಾದ್ರೆ ಈ ಆರೋ ಮಾರ್ಕ್ ಎಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಎಲ್ಲಿದೆ ಈ ಭಾಗದಲ್ಲಿ ಹೆಂಗಿದೆ ಬಿ ಇದೆ ಬಿ ಎಲ್ಲೋಗಿದೆ ಕೆಳಗ್ ಹೋಗಿದೆ ಈ ಮೂಲೆ ಇದೆ ಹಾಗಾದ್ರೆ ಸೇಮ್ ಈ ಪಿಕ್ಚರ್ ಏನಿದೆ ಯಾರೋ ಮಾರ್ಕ್ ಇದೆ ಇಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಸೊ ಇಲ್ಲಿಗೆ ಇಲ್ಲಿಗೆ ಯಾರೋ ಮಾರ್ಕ್ ಎಲ್ಲಿದೆ ಯಾರೋ ಬಿನೂ ಇದೆ ಏನು ಇದೆ ಬಟ್ ಎಲ್ಲಾ ಸೈಡ್ ಅಲ್ಲಿ ಏನಿದೆ ಬಿ ಇದೆ ಇನ್ ಬಟ್ ಇಲ್ಲಿ ಯಾರೋ ಮಾರ್ಕ್ ಡಬಲ್ ಇದೆ ಆನ್ಸರ್ ಇಸ್ ಬಿ ಡೌಟ್ ನೀವು ಜಾಸ್ತಿ ಮಾರ್ಕ್ಸ್ ಹೋಗ್ತಿರೋದು ಮ್ಯಾಥ್ಸ್ ಮತ್ತೆ ಪ್ಯಾಸೇಜ್ ಅಲ್ಲಿ ಮಾಡ್ತಾ ಇಲ್ಲ ನೀವೇನು ಮಾಡ್ತಾ ಇಲ್ಲ ಪ್ಯಾಸೇಜ್ ಅಲ್ಲಿ ಓದ್ ಡೈಲಿ ಹತ್ತು ಪೇಜ್ ಓದ್ಬೇಕು ಇಲ್ಲಾಂದ್ರೆ ಮರ್ತ್ ಬಿಡ್ರಿ ನಾವು ಓದಿ ಅನ್ನ ಕಂಪ್ಲೀಟ್ 26 ಎಕ್ಸ್ಟ್ರಾ ಐಟಮ್ ಕ್ಲೋಸ್ ಎಲ್ಲಿದೆ ಏನಾ ಆನ್ಸರ್ ಇಸ್ ಏ ರೈಟ್ ಉಲ್ಟಾ ಕೊಟ್ಟವ್ರೆ ಆನ್ಸರ್ ಏ 26 ಫಿನಿಶ್ ಸರ್ ಏ ಏ 27 ಏ ಏ ಏ ಎನಿ ಡೌಟ್ ನೆಕ್ಸ್ಟ್ 27 ಆಯ್ತಾ 28 ಡಿ ಡಿ 28 ಬಿ ಏನ್ ಮಾಡ್ಬೇಕು ಸ್ಟ್ರೈಟ್ ಲೈನ್ ಅಕ್ಕ ಆಮೇಲೆ ಆನ್ಸರ್ ಇಸ್ ಡಿ ಕ್ಲಿಯರ್ ಎನಿ ಡೌಟ್ ಕಂಪ್ಲೀಟ್ 29 ಅಲ್ಲಿ ಸರಿ ಬಿ 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 29 ಬಿ ಏನಾಗ್ಬೇಕು ಇಲ್ಲಿ ಇದ್ರ ಆಪೋಸಿಟ್ ಇಲ್ಲಿದೆ ಅಷ್ಟೇ ಕರೆಕ್ಟಾ ಎಲ್ಲಿದೆ ಬಿ ಇದು ಕರ್ವ್ ಇದೆ ಅದು ಕರ್ವ್ ಇದೆ ಇದರೊಳಗೆ ಒಂದು ಲೈನ್ ಇದೆ ಹಾಗಾಗಿ ಆನ್ಸರ್ ಬಿ ಕಂಪ್ಲೀಟ್ 30 ಹಿಂಗೋಗ್ಬೇಕು ಕರೆಕ್ಟಾ ಸೊ ಇಲ್ಲಿ ಕಾರ್ನಲ್ಲಿ ಇದಿದೆ ಎಷ್ಟು ಎಷ್ಟು ಹೆಂಗ್ ಹೋಗ್ಬೇಕಿದು ಲೈಕ್ ದಿಸ್ ಹಂಗಾರೆ ಇದ್ರ ಪಕ್ಕ ಏನಿದೆ ಲೈಕ್ ದಿಸ್ ಹಿಂಗ್ ಹೋಗ್ಬೇಕು ಇಲ್ಲೊಂದು ಮಾರ್ಕ ಇಲ್ಲೊಂದು ಮಾರ್ಕ ಎಲ್ಲಿದೆ ಹುಡುಕು ಫಸ್ಟಿಗೆ ಈ ಕಡೆ ಸೈಡ್ ಬೇಕು ಈ ಕಡೆ ಸೈಡ್ ಎಲ್ಲಿದೆ ಇಲ್ಲಿ ಇದೆ ಬಟ್ ಇಲ್ಲಿ ಏನಿದೆ ಏನು ಟಿ ಟಿ ಶೇಪ್ ಅಲ್ಲಿ ಇದೆ ಸೊ ಇದಾಗಲ್ಲ ಕರೆಕ್ಟಾ ದೆನ್ ಇದು ಇಲ್ಲಿ ಟಿ ಶೇಪ್ ಅಲ್ಲಿ ಇದೆ ಇದು ಆಗಲ್ಲ ಬಿ ಸೈಡ್ ಉಲ್ಟಾ ಇದೆ ಇದಾಗಲ್ಲ ಇದು ಪಕ್ಕ ನೋಡಿ ಇಲ್ಲಿ ಬಂದ್ರೆ ಕೆ ಇದೆ ಎಸ್ ಹಂಗಿದೆ ಐ ಇದೆ ಆರ್ ಇದೆ ಬಿ ಇದೆ ಸೇಮ್ ಬರುತ್ತಲ್ಲ ಇದು ಎಲ್ಲ ಸೇಮ್ ಬರುತ್ತೆ ಏ ಸೇಮ್ ಬರುತ್ತಾ ಎಸ್ ಹೋ ಸರ್ ನಾನು ಆ ಇಲ್ಲಿದೆ ಅಂದ್ರೆ ಇಲ್ಲಿ ಫಸ್ಟ್ ಕೆ ಬರಬೇಕು ಬಿ ಬರಲ್ಲ ರಾಂಗ್ ಆನ್ಸರ್ ಸರ್ ಇಲ್ಲಿ ಕೆ ಇದೆ ಎಸ್ ಇದೆ ಐ ಇದೆ ಆರ್ ಇದೆ ಬಿ ಇದು ಬರಬಹುದು ಇಲ್ಲ ಸರ್
ಬಿ 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 ರಾಂಗ್. ಸೊ ಇದಾಗಲ್ಲ. ಸೊ ಸಿ ಆಗ್ಬಹುದು. ಡಿ ಏನಕ್ಕಾಗಲ್ಲ? ದಿಸ್ ಇಸ್ ರಾಂಗ್. ಸೊ ಆನ್ಸರ್ ಇಸ್ ಸಿ. ಎನಿ ಡೌಟ್? ಎಲ್ಲ ಮಾಡ್ರಿ. ಮ್ಯಾಥ್ಸ್ ಮತ್ತೆ ಹೊಗೆ ಅಷ್ಟೇ. 33
ಚೆಕ್ ಮಾಡಿ ಎಲ್ಲಿ ಇರುತ್ತೆ ಆಂಗಲ್? ಏನಿಲ್ಲ. ಏನಿಲ್ಲ? ಬಿ ಏನಿಲ್ಲ. ಬಿ ಏನಿಲ್ಲ. ಸಿ ಏನಿಲ್ಲ. ಸಿ ಏನಿಲ್ಲ. ಆನ್ಸರ್ ಸಿ. ಗೆಸ್ ಮಾಡಿ ಒಟ್ಟು. ಸಿ ಬಿ 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 ಎರಡು ಟ್ರಯಾಂಗಲ್ ದಿಸ್ ರೈಟ್ ಆಂಗಲ್ ಟ್ರಯಾಂಗಲ್ ಬಿ ಎರಡು ಎರಡು ರೈಟ್ ಆಂಗಲ್ ಏನಿಲ್ಲ. ರೈಟ್ ಆಂಗಲ್ ಟ್ರಯಾಂಗಲ್ ಇದೆಯಾ ಬಿ ಅಲ್ಲಿ? ಬಿ ಅಲ್ಲಿ ಇದೆ ರೈಟ್ ಆಂಗಲ್ ಟ್ರಯಾಂಗಲ್. ಇನ್ನೊಂದಿದೆ ಟ್ರಯಾಂಗಲ್, ಅದು ಚಿಕ್ಕ ಟ್ರಯಾಂಗಲ್ ಇನ್ನೊಂದಿದೆ. ಆಮೇಲೆ ಇನ್ನೊಂದು ಕ್ವಾರ್ಟರ್ ಲೆಟರ್ ಅಲ್ಲ ಇಲ್ಲಿದೆ. ಫಸ್ಟ್ ಇದನ್ನ ರಿಸರ್ವ್ ಇಟ್ಕೊಳ್ರಿ. ಹಾಕೊಳ್ರಿ. ಬಟ್ ಹಾಫ್ ಆಫ್ ದ ಟ್ರಯಾಂಗಲ್ ದೊಡ್ಡದಿದೆ. ಓಕೆ ಇದೆ ಅನ್ಕೊ. ಓಕೆ ನೋ ಪ್ರಾಬ್ಲಮ್. ಇಲ್ಲಿ ಬಾ. ಡಿ ಅಂತ ಆಗಲ್ಲ ಪಕ್ಕ. ಸಿ ಮತ್ತೆ ಡಿ ಅಲ್ಲಿ, ಬಿ ಮತ್ತೆ ಸಿ ಅಲ್ಲಿ ಮುಗಿದ. ಈ ಟ್ರಯಾಂಗಲ್ ಎರಡು ಸೇಮ್ ಇದೆ, ಇದು ಆಗಲ್ಲ. ಕರೆಕ್ಟ್ ಚಿಕ್ಕ ಟ್ರಯಾಂಗಲ್ ಬೇಕು. ಚಿಕ್ಕ ಟ್ರಯಾಂಗಲ್ ಇರೋದು ಬಿ ಅಲ್ಲಿ ಆನ್ಸರ್. ಓಕೆ ನೆಕ್ಸ್ಟ್ ಬಾ. ಏನು ಚೇಂಜ್ ಇಲ್ಲ. ಸೇಮ್ ಟ್ರಯಾಂಗಲ್ ಎರಡು, ಸೇಮ್ ಶೇಪ್ ಎರಡು ರೆಕ್ಟಾಂಗಲ್, ಸೇಮ್ ಶೇಪ್ ಸೇಮ್ ಸೈಜ್. ಸೊ ಆನ್ಸರ್ ಇಸ್ ಬಿ. ಇದು ಯಾವುದು ಆಗಲ್ಲ. ವ್ಯಾಕೆಂಟ್ ಟ್ರಯಾಂಗಲ್ ಚಿಕ್ಕ ಆಗಲ್ಲ. ಓಕೆ ನೆಕ್ಸ್ಟ್ ಒನ್ ಟೇ.
ಎ ಆಗಲ್ಲ ಆಗಲ್ಲ ಬಿ ಆಗುತ್ತೆ ಎಸ್ ಸರ್ ಬಿ ಸಿ ನೋ ಆಗಲ್ಲ ಏನೋ ಆಗಲ್ಲ ಆನ್ಸರ್ ಇಸ್ ಬಿ 49 ಬಿ ಎ 50 ಸರ್ ಬಿ 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 ಟಿ ಶೇಪ್ ಅಲ್ವಾ ಇಲ್ಲಿ ಯಾವ ಟೀನು ಇಲ್ಲ ಇಲ್ಲಿ ಕರೆಕ್ಟ್ ಆಗಿ ಕ್ಲಾಸ್ ಅಲ್ಲಿ ಇಲ್ಲ ಎ ಆಗಲ್ಲ ಬಿ ಇಲ್ಲಿ ಇದೆ ಆಯ್ತಾ ಬಟ್ ಆದ್ರೂ ಚೆಕ್ ಮಾಡೋಣ ವೇಟ್ ಮಾಡೋ ಇಲ್ಲಿ ಟಿ ಇದೆಯಾ ಇಲ್ಲ ಆಗಲ್ಲ ಟಿ ಇಲ್ಲಿ ಟಿ ಇದೆಯಾ ಎಲ್ಲಾದ್ರೂ ಇದು ಅಡ್ಡ ಆಗಲ್ಲ ಸೊ ಉಳಿದು ಬಿ ಆನ್ಸರ್ ಇಸ್ ಬಿ ಆಲ್ ದಿಸ್ ಫಿನಿಶ್ಡ್ ವಾಟ್ ಫಿನಿಶ್ಡ್ ಮೆಂಟಲ್ ಅಬಿಲಿಟಿ 60 ಫಿನಿಶ್ 50 ಪರ್ಸೆಂಟ್ ಫಿನಿಶ್ ಓಕೆ ದಟ್ಸ್ ಆಲ್ ಮ್ಯಾಥ್ಸ್ 2015 ರಿಕ್ವೈರ್ ಟೋಟಲ್ 20% ಕರೆಕ್ಟಾ ಇದರಲ್ಲಿ 25% ನಿಮಗೆ ಎಕ್ಸಾಮ್ ಬರೋದು 20% ಬಟ್ ಇದ್ರಾಗ ಇರೋದು 25 ಬಿಕಾಸ್ ಓಕೆ ವಾಟ್ ಇಸ್ ದ ಕ್ವೆಶ್ಚನ್ ದೇ ಆಸ್ಕ್ ಇನ್ ಹೌ ಮೆನಿ ಇಯರ್ಸ್ ವಿಲ್ ಸಮ್ ಆಫ್ ದ ಮನಿ ಟ್ರಿಪಲ್ ಟ್ರಿಪಲ್ ಮೀನ್ಸ್ ವಾಟ್ 3 ಟೈಮ್ಸ್ ಇಟ್ ಬಿಕಮ್ ಇಟ್ ಸೆಲ್ಫ್ ಅಟ್ 25% ಪರ್ ಆನಮ್ ಏನ್ ಕಡಿಬೇಕು ಪ್ರಿನ್ಸಿಪಲ್ ಅಮೌಂಟ್ ಮೀನ್ಸ್ ವಾಟ್ ಪ್ರಿನ್ಸಿಪಲ್ ಓನ್ಲಿ ಪ್ರಿನ್ಸಿಪಲ್ ಇಸ್ ಈಕ್ವಲ್ ಟು ವಾಟ್ ಎಕ್ಸ್ ದೆನ್ ರೇಟ್ ಆಫ್ ದ ಗಿವನ್ 3 ಟೈಮ್ಸ್ ಆಗಬೇಕು ಬಟ್ ಇಲ್ಲಿ 3 ಟೈಮ್ಸ್ ಆದ್ರೆ 1 ಪಟ್ಟು ಯಾವ್ದು ಇರುತ್ತೆ ಎಕ್ಸ್ ಇರುತ್ತೆ ಹಾಗಾದ್ರೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಲ್ಲೇ ಆಗಬೇಕು 2 ಸಲ ಆಗಬೇಕು ಅವಾಗ ಎಷ್ಟು ಸಲ ಹಾಕ್ಕೊಡಲ್ಲ 3 ಸಲ ಆಯ್ತು ಕ್ವಶನ್ ಅರ್ಥ ಆಯ್ತಾ ಇಲ್ಲ ಕ್ವಶನ್ ಅರ್ಥ ಆಯ್ತಾ ಸಿ ಇದೆ ಆಸ್ಕ್ ಕ್ವಶನ್ ದಿಸ್ ಒಂದು ಅಮೌಂಟ್ ಇದೆ 100 ರುಪೀಸ್ ಇದೆ ಥಿಂಕ್ 100 ರುಪೀಸ್ ಇದೆ 25% ಆಗ್ತಾ ಹೋದ್ರೆ 25% ಆಗ್ತಾ ಹೋಗಿದ್ರೆ ನಾವು ಎಷ್ಟು ವರ್ಷಕ್ಕೆ 3 ಸಲ ಆಗುತ್ತೆ ಅಂತ ಕ್ವಶನ್ ಅದೇ ಕ್ವಶನ್ ಸೊ ಹಂಗಾದ್ರೆ 1 ಟೈಮ್ ನನಗೆ ಪ್ರಿನ್ಸಿಪಲ್ ಆಗಿದ್ರೆ 3 ಟೈಮ್ ಆಗ್ಬೇಕು ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟೇ ಆಗ್ಬೇಕು 2 ಟೈಮ್ ಆಗ್ಬೇಕು ಇದನ್ನ 2 ತರನು ಹೇಳ್ಕೊಡ್ತೀನಿ ಲಾಜಿಕ್ಕು 2 ತರನು ಹೇಳ್ಕೊಡ್ತೀನಿ 2 ಯಾವ್ದಾರು ಅರ್ಥ ಮಾಡ್ಕೊಳ್ಳಿ ಒಂದು ಕಾಮನ್ ಸೆನ್ಸ್ ಅಲ್ಲಿ ಹೇಳ್ಕೊಡ್ತೀನಿ ಇನ್ನೊಂದು ಮ್ಯಾಥ್ಸ್ ಅಲ್ಲಿ ಹೇಳ್ಕೊಡ್ತೀನಿ ಸಿ ನಾ ಐ ವಾಂಟ್ ಟು ಫೈಂಡ್ ಟಿ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲೇನ ಏನೇನಿದ್ದೀರಲ್ಲ ಏನಿದ್ರೆ ಹಾ ಅಂಕೆ ಆನ್ಸರ್ ಬಂದ್ಬಿಡ್ಬೇಕು
ಇವಾಗ ಕಾಣಿಸಲ್ಲ. ಹಂಗೆ ಏನ್ ಕಂಡು ಹಿಡಿತೀರಾ? ಇವಾಗ ಅನ್ಕೋ, ನೀವು ಒಂದು ಅಮೌಂಟ್ ದುಡ್ಡನ್ನ ಬ್ಯಾಂಕ್ ಅಲ್ಲಿ ಹಾಕಿದೀಯಾ, ಅದು 100 ರೂಪಾಯಿ ಜಾಸ್ತಿ ಆಗ್ಬೇಕು. ಇವಾಗ 100 ರೂಪಾಯಿ ಅಮೌಂಟ್ ದುಡ್ಡನ್ನ ಹಾಕಿದ್ರೆ 100 ರೂಪಾಯಿನ ಬ್ಯಾಂಕ್ ಅಲ್ಲಿ ಇದ್ರೆ ನಿಮಗೆ ಎಷ್ಟು ಕೊಡ್ಬೇಕದು? 3 ಪಟ್ಟು ಅಂದ್ರೆ 100 ರೂಪಾಯಿ. ಕರೆಕ್ಟ್, 100 ರೂಪಾಯಿ ಕೊಡ್ಬೇಕು. ಎಷ್ಟಿದೆ ರೇಟ್ ಆಫ್ ಇಂಟ್ರೆಸ್ಟ್? 25 ರೂಪಾಯಿ. 100 ಕ್ಕೆ 25 ಅಂದ್ರೆ ಎಷ್ಟಾಯ್ತು? 100 ಕ್ಕೆ 25 ರೂಪಾಯಿ ಎಷ್ಟಾಯ್ತು? 25% ತಾನೆ, 25% 25 ರೂಪಾಯಿ ಆಯ್ತು. 100 ಗೆ 25% ಅಂದ್ರೆ ಎಷ್ಟಾಯ್ತು? 25 ರೂಪಾಯಿ ಆಯ್ತು. ಕರೆಕ್ಟಾ? ಹಾಗಾದ್ರೆ ಪ್ರತಿ ವರ್ಷಕ್ಕೆ ಎಷ್ಟು ರೂಪಾಯಿ ಬರುತ್ತೆ? 25 ರೂಪಾಯಿ ಬರುತ್ತೆ. ಇವ್ರು ನನಗೆ ಎಷ್ಟು ಬೇಕು? 1 ರೂಪಾಯಿ ಬೇಕು. 25 ಒಂದು ವರ್ಷಕ್ಕೆ, 2 ವರ್ಷಕ್ಕೆ ಎಷ್ಟಾಯ್ತು? 50. 3 ವರ್ಷಕ್ಕೆ ಎಷ್ಟಾಯ್ತು? 75. 4 ವರ್ಷಕ್ಕೆ ಎಷ್ಟಾಯ್ತು? 5 ವರ್ಷಕ್ಕೆ? 6 ವರ್ಷಕ್ಕೆ? 7 ವರ್ಷಕ್ಕೆ? 8 ವರ್ಷಕ್ಕೆ? ಇನ್ನೊಂದು ದುಡ್ಡು ಬಂತು, 100 ರೂಪಾಯಿ ನಿಮ್ಮ ಅಮೌಂಟ್ ಇಟ್ಟಿದ್ದು ಎಷ್ಟಾಯ್ತು ಟೋಟಲ್? 100 ರೂಪಾಯಿ ಆಯ್ತಾ? 3 ರೂಪಾಯಿ ಜಾಸ್ತಿ ಆಯ್ತಾ? ಹಂಗಾದ್ರೂ ಮಾಡಿ, ಕಾಮನ್ ಸೆನ್ಸ್ ಇದ್ರೆ ಯೂಸ್ ಆಗುತ್ತೆ ನಿಮಗೆ. ಅದೇ ಇಲ್ಲ ಇದೆಯಾ ನಿನಗೆ ಹುಷಾರ್ ಬಿಟ್ಬಿಟ್ಟಿದೀನಿ ಸರಿ ಮಾಡಿ ನಿನ್ಗೆ ಇದೆಯಲ್ಲ ಮಾಡಿದ್ಯಾ ಎಕ್ಸಾಂಪಲ್ ಕೊಟ್ಟಾಗ? ಶಾರ್ ಅನ್ನ ಶಾರು ಏಯ್ ಬರ್ಕೊಳ್ಳೋ ಮಂಗ ಎಂದೇ ಕುತ್ಕೊಂಡ ನಂಗೆ ಪ್ಲೀಸ್ ರಾಜ. ಇನ್ನೊಂದ್ಸರಿ ಇದ್ರ ಪ್ರಶ್ನೆ ಬಂದ್ರೆ ಮಾಡ್ಬೇಕು ಅನ್ನೋದಿಲ್ಲ. ನೀ ದೇವನಹಳ್ಳಿ ಹುಡುಗರು ಬರಲಾಗ ನೀವೆಲ್ಲ ಕಾಂಪಿಟೇಟಿವ್ಗೆ ಮಾಡಬೇಕು ಅಂತ ಕಷ್ಟ. ಒಳ್ಳೆ ದುಡ್ಡಿದೆ, ತಿನ್ನೋದು ಉಣ್ಣೋದು ಮಾತನ್ನೋದು ಅಷ್ಟೇ. ವರ್ಕ್ ಮಾಡಬೇಕು, ಓದಬೇಕು, ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು, ಒಂದು ಅದನ್ನು ಊಟ ಹಾಕ್ಬೇಕು ಅನ್ನೋದೇನಿಲ್ಲ. ನನಗೆ ಹೊಟ್ಟೆ ತುಂಬ ನಾನು ಮಲಗ್ತೀನಿ. ಅದೇ ವರ್ಕೇ ಮಾಡಲ್ಲ ನೀವ್ಯಾರವ ವರ್ಕ್ ಮಾಡ್ಬೇಕು, ಎಷ್ಟಾಗುತ್ತೆ ಅಷ್ಟು ವರ್ಕ್ ಮಾಡ್ಬೇಕು. ಮಿನಿಮಮ್ ಎಷ್ಟು ಬೇಗ ಬೇಗ ಬರ್ಕೋಬೇಕು, ಅದರ್ವೈಸ್ ಯು ಗೋ ಅಂಡ್ ವಾಚ್ ದ ವಿಡಿಯೋ ಅಂಡ್ ಪಾಸ್ ಇಟ್ ಅಂಡ್ ವೇಟ್ ನೋಟ್ ಡೈನ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ಹೇಳ್ತೀರಾ? ಸಿ ನೆಕ್ಸ್ಟ್ ಕ್ವೆಶ್ಚನ್ ಕ್ವಶನ್ ಅರ್ಥ ಮಾಡ್ಕೊಂಡು ಕನ್ನಡದ ಮೀನಿಂಗ್ ಹೇಳಿ ಸರ್. ಸರ್, 12 ಪೊಟ್ಯಾಟೋ ಕಾಸ್ಟ್ ಆಫ್ 12 ಕೆಜಿ ಪೊಟ್ಯಾಟೋ, 12 ಕೆಜಿ ಆಲೂಗಡ್ಡೆ ಎಷ್ಟು ರೂಪಾಯಿ? 360. ಫೈಂಡ್ ದ 8 ಕೆಜಿ ಪೊಟ್ಯಾಟೋ. ಹಾಗಾದ್ರೆ ಸ್ವಲ್ಪ ಇವಾಗ ಹೇಳಿ, 12 ಕೆಜಿ ಪೊಟ್ಯಾಟೋಗೆ 360 ರೂಪಾಯಿ ಆದ್ರೆ 8 ಕೆಜಿ ಕೇಳವ್ರೆ ತಡಿ ಒಂದ್ ನಿಮಿಷ. ಹಾಗಾದ್ರೆ 360 ರೂಪಾಯಿಗಿಂತ ಜಾಸ್ತಿ ಆನ್ಸರ್ ಇರುತ್ತಾ ಕಡಿಮೆ ಇರುತ್ತಾ? ಹಂಗಾದ್ರೆ 350 ರೂಪಾಯಿ ಇದೆಯಾ 360 ರೂಪಾಯಿ? ಎಲ್ಲೂ ಇಲ್ಲ. ಆದ್ರೆ ಎಲ್ಲ ಕರೆಕ್ಟ್ ಕಡಿಮೆ ಇದಾವ. ಈಗ 8 ಇದೆ, 12 ಕೆ. ಇದನ್ನ ಮ್ಯಾಥ್ಸ್ ಪ್ರಕಾರ ಮಾಡ್ಬೇಕಂದ್ರೆ ಫಸ್ಟ್ 1 ಕೆಜಿ ಕಣ ಇಟ್ಕೊಳ್ಳಿ. 1 ಕೆಜಿ ಹೆಂಗ್ ಕಣ ಇಟ್ಕೊತೀರಾ? 360 by 12, 12 1 12, 12 3 36. ಸೊ ಎಷ್ಟು ಬಂತು 1 ಕೆಜಿಗೆ? 30 ರೂಪಾಯಿ 1 ಕೆಜಿ. 30% ಅಲ್ಲ, 30 ರೂಪೀಸ್. 1 ಕೆಜಿಗೆ ಎಷ್ಟು? 30 ರೂಪೀಸ್. ಹಂಗಾರೆ 8 ಕೆಜಿ ಎಷ್ಟಾಯ್ತು? 30 3 18. 3 8 24 ಕರೆಕ್ಟ. 1 ಕೆಜಿ 30 ಆದ್ರೆ 1 ಕೆಜಿ ಹಿಂಗ ಹೇಳ ಸ್ಕೂಲ್ ಅಲ್ಲ, 1 ಕೆಜಿ ಪೊಟ್ಯಾಟೋ ಈಸ್ ಈಕ್ವಲ್ ಟು 30 ರೂಪೀಸ್. ದೇನ್ ಮಾಡ್ಕೊಂತ ಬಂದ್ರೆ ಅಲ್ಲಿ ಬೆಲ್ ಹಿಡಿದ್ರೆ ಹೋಗ್ತದೆ 8 × 30 = 240 rupees. ನೆಕ್ಸ್ಟ್ ಒನ್, ಕಾಸ್ಟ್ ಪ್ರೈಸ್ ಆಫ್ ಬುಕ್ ಇಸ್ 150. ಹಂಗಾದ್ರೆ ಕಾಸ್ಟ್ ಪ್ರೈಸ್ ಅಂದ್ರೆ ಏನು? ಸಿಪಿನಾ?
CP is equal to how much? 150. CP is equal to 150. Selling price is 180. SP is equal to 180. ఎంత ప్రాఫిట్ పర్సంటేజ్ ఫస్ట్ ప్రాఫిట్ నైన్టీ పెట్ ప్రాఫిట్ ఫార్ములేనా ఎస్పి మైనస్ 180 మైనస్ 150 30 రూపీస్ కరెక్టా ఇవ్వ ఏం నైన్టీ పెట్ ప్రాఫిట్ పర్సంటేజ్ ప్రాఫిట్ పర్సెంట్ ఫార్ములేనా ప్రాఫిట్ పర్సంటేజ్ ఫార్ములేనే ಹಿಂಗಾದ್ರೂ ಮಾಡಿ ಇಲ್ಲ ಅಂದ್ರೆ ಆಯ್ತಾ ಹಿಂಗಾದ್ರೂ ಮಾಡಿ ಇಲ್ಲ ಅಂದ್ರೆ ಹಿಂಗ್ ನೋಡಿ ಪ್ರಾಫಿಟ್ ಪರ್ಸೆಂಟೇಜ್ ಕಂಡಿತಾನೆ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಹೋಗುವಂತ 30 ರೂಪಾಯಿ ಲಾಭ ಕರೆಕ್ಟ ಅದ್ರದ್ದು ಇದೆಷ್ಟಿತ್ತು ಕಾಸ್ಟ್ ಪ್ರೈಸ್ ಇತ್ತು 150 ರೂಪಾಯಿ ತಾನೆ ಪ್ರಾಫಿಟ್ ಎಷ್ಟಾಗಿದೆ 30 ರೂಪಾಯಿ ಫಾರ್ಮುಲಾ ಒಂದ್ ಸೈಡ್ ಎಷ್ಟಿದೆ
ಅಂದ್ರೆ ಎಷ್ಟೈತೆ ಏರಿಯಾ? 1.2 ಇಂಟು 1.2
ಅದು ಸ್ಕ್ವೇರ್ ಕೊಟ್ರೆ ನಿಮ್ಗೆ ಹಾಲ್ ಇದೆ, ಅದ್ರಾಗ ಇಷ್ಟು ಟೈಲ್ಸ್ ಏರಿಯಾ ಇದೆ. ಇಲ್ಲಿದೆ ನೋಡ್ರಿ, ಫಸ್ಟ್ ಅರ್ಥ ಹೇಳ್ರಿ. ರೆಕ್ಟಾಂಗಲ್ ರೆಕ್ಟಾಂಗ್ಯುಲರ್ ಪಾರ್ಕ್ ಇಸ್, ಅದನ್ನ ಪಾಸ್ ಮಾಡ್ಕೊಂಡ್ರಿ. ಓಕೆ, ಪಾಸ್ ಮಾಡ್ಕೊಂಡ್ ಬರೀಬೇಕು ಅದನ್ನ, ನಾಳೆ ಬರ್ಕೊಂಡ್ ಬರ್ಬೇಕೆಲ್ಲ ಆನ್ಸರ್.